ಸಾಕ್ಷಿ, ಕಮಲಿ, ನಾಗಿಣಿ ಸೇರಿದಂತೆ ಅನೇಕ ಹಿಟ್ ಧಾರಾವಾಹಿಗಳ ನಿರ್ದೇಶಕ ಹಾಗೂ ನಿರ್ಮಾಪಕರಾಗಿರೋ ಹಯವರ್ಧನ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಿರೋ ಧಾರಾವಾಹಿಯೇ ಆಕಾಶದೀಪ. ಕಣ್ಣು ಕಾಣಿಸದ ಆಕಾಶ್ ಹಾಗೂ ಬಡ ಕುಟುಂಬದ ಚಲಗಾತಿ ದೀಪ ಸುತ್ತ ಎಣೆದಿರುವ ಕಥೆಯೇ ಆಕಾಶದೀಪದ ಸತ್ವ. ಸದ್ಯ ಈ ಧಾರಾವಾಹಿಯಲ್ಲಿ ಆಕಾಶ್ ಮತ್ತು ದೀಪ ಮದುವೆ ಎಪಿಸೋಡ್ಗಳು ಟೆಲಿಕಾಸ್ಟ್ ಆಗ್ತಿವೆ. ಯಾವುದೇ ಸೀರಿಯಲ್ ಆಗಿರಲಿ, ಮದುವೆ ನಂತರ ಟ್ವಿಸ್ಟ್ಗಳು ಇರೋದು ಸಹಜ. ಮದುವೆಯ ನಂತರ ಒಂದಷ್ಟು ಎಪಿಸೋಡ್ಗಳು ಪ್ರಸಾರವಾಗೋದೇ ಸಂಪ್ರದಾಯ. ಆದರೆ ಆಕಾಶದೀಪ ಸೀರಿಯಲ್ ವಿಚಾರದಲ್ಲಿ ಹೀಗೆ ಆಗಿಲ್ಲ. ಯಾಕೆಂದರೆ ಮದುವೆಯ ನಂತರ ಆಕಾಶದೀಪ ಎಪಿಸೋಡ್ ವೈಂಡಪ್ ಆಗಲಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಮದುವೆಯ ನಂತರ ಈ ಸೀರಿಯಲ್ನಲ್ಲಿ ಹೀರೋಯಿನ್ ಕೂಡ ಬ್ಲೈಂಡ್ ಆಗ್ತಿದ್ದು, ಆ ನಂತರ ಇವರಿಬ್ಬರು ಹೇಗೆ ಸಂಸಾರ ಅನ್ನೋ ನೌಕೆಯನ್ನು ಮುಂದುವರಿಸಿಕೊಂಡು ಹೋಗ್ತಿದ್ರು ಅನ್ನುವ ಕತೆ ಶುರುವಾಗಬೇಕಿತ್ತು. ಆದರೆ ಆಕಾಶದೀಪದ ನೈಜ ಕತೆ ಶುರುವಾಗುವ ಮುನ್ನವೇ ಈ ಧಾರಾವಾಹಿಯ ಕತೆ ಮುಕ್ತಾಯವಾಗಲಿದೆ. ಸೀರಿಯಲ್ನ ಪ್ರಮುಖ ಪಾತ್ರಗಳಲ್ಲಿ ಜೆ ಡಿಸೋಜಾ, ಚಂದನಾ ಎಂ ಆರ್ ರಾವ್ ಹಾಗೂ ಹಿರಿಯ ನಟಿ ಪಂಚಮಿ ಅಭಿನಯಿಸುತ್ತಿದ್ದರು. ಈ ಧಾರಾವಾಹಿಯನ್ನು ಮೊದಲಿನಿಂದಲೂ ಫಾಲೋ ಮಾಡುತ್ತಿದ್ದ ವೀಕ್ಷಕರಿಗೆ ಈ ವಿಚಾರ ಬೇಸರ ತರಿಸಲಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಕನ್ನಡ ಸಿನಿಮಾಗಳ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.